ನಮಸ್ತೆ ಗೆಳೆಯರೇ, ಇಂದು ನಮ್ಮ ಪಾಲಿಗೆ ಸುದಿನ. ಅಂದ್ರೆ ಸಾಧ್ವಿ ಚೈತನ್ಯ ಅವರು ವಾರಣಾಸಿಯಿಂದ ಬಂದಿದ್ದಾರೆ ಮುಂಬಯಿಯ ಈ ಪುಟ್ಟ ಮನೆಗೆ. ಅವರು ಮೂಲತಃ ಕನ್ನಡದವರು, ಉಡುಪಿಯ ಹತ್ತಿರದ ಅಂಬಲ್ಪಾಡಿಯವರು. ತನ್ನ ಜೀವನದ ಹೈಸ್ಕೂಲ್ ವಯಸ್ಸಿನಲ್ಲೇ ತಾನು ಸಾಧ್ವಿ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಆಸ್ತಿವಂತ ಮನೆಯನ್ನ ತೊರೆದು ವಾರಣಾಸಿ ಹೊರಟೋಗ್ತಾರೆ. ಉತ್ತರ ಭಾರತವನ್ನೆಲ್ಲ ಅಲಿತಾರೆ, ತಪೋವನ ಎಲ್ಲ ನೋಡ್ತಾರೆ, ಹಿಮಾಲಯವೆಲ್ಲ ಸುತ್ತಾಡ್ತಾರೆ. ಅಂತಹ ಅವರು ಇವತ್ತು ಇಲ್ಲಿಗೆ ಬಂದಿದ್ರೆ ತಿನ್ನದವ ಪೂಜಿಸುವ ತಿನ್ನದವನವನು ಅನ್ನುವ ಕಾವ್ಯದ ವಿಚಾರ ಕೇಳಿದ್ರು, ಅದನ್ನ ಡಿಸ್ಕಸ್ ಮಾಡೋಣ ಅಂತ ಈ ಸುಂದರ ಗಳಿಗೆಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅವ್ರನ್ನ ಕರ್ಕೊಂಬಂದವರು ನಮ್ಮ ಬೆಂಗಳೂರಿನಿಂದ ಬಂದಂತಹ ಮಿತ್ರ ಮಧುಸೂದನ್ ಅಂತ. ಅವ್ರ ಜೊತೆ ಒಂದು ಚಿಕ್ಕ ಮಗು ಬಂದಿದೆ, ತುಂಬಾ ತೇಜಸ್ವಿ ಮಗು, ಅಂಬಲ್ಪಾಡಿಯ ಮಗು ಇದು. ತ್ರೀರಕ್ಷಾ, ತಾನು ಡಾಕ್ಟರ್ ಆಗಬೇಕು, ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ತುಂಬಾ ಜನಗಳಿಗೆ ಸಹಾಯ ಮಾಡಬೇಕು, ಒಳ್ಳೆ ಕೆಲಸಗಳಿಗೆ ತನ್ನ ಜೀವನನ ಅರ್ಪಿಸ್ಕೋಬೇಕು ಅನ್ನೋ ದೊಡ್ಡ ಭಾವನೆಗಳನ್ನು ಇಟ್ಕೊಂಡಿದೆ. ಈಗ ತಾನೇ ಗೋಂದವಲೆ ಆಶ್ರಮಕ್ಕೆ ಹೋಗಿ ಬಂದಿದ್ದಾರೆ ಅವರು. ನಮಸ್ಕಾರ. ಅಪ್ಪೇ, ನೀವು ಕೇಳಿದ್ರಲ್ಲ ತಿನ್ನದವ, ತಿನ್ನದವ ಪೂಜಿಸುವ ತಿನ್ನದವನವನು ಅಂತ. ಅಂದ್ರೆ ಅವನು ಅಂದ್ರೆ ಶಿವ. ಆ ಬೋಳಾ ಶಂಕರನ ಪರಿಚಯ ಇದರಲ್ಲಿ ಬರುತ್ತೆ. ಏನು, ಹೇಗಿರ್ತಾನ ಅವನು? ನಾವು ತಿನ್ನದೆ ಪೂಜಿಸಿದ್ರೆ ಅವನು ತಿನ್ನದವನಾಗಿರ್ತಾನೆ, ನಮ್ಮ ಎದುರುಗಡೆ ಕೂತಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಮೂರ್ತಿ ಪೂಜನೆ ಅಲ್ಲ. ನಾವು ತಿನ್ನದೆ ಉಪವಾಸವಿದ್ದು ಆತನ ಎದುರುಗಡೆ ಕೂತ್ಕೊಂಡ್ರೆ ಅವನು ತಿನ್ನದೆ ಪೂಜೆ ಮಾಡಿಸ್ಕೋತಾನೆ ನಮ್ಮ ಕೈಲಿ. ಅಂದ್ರೆ ಅವನು ತಿನ್ನದೆ ಕೂತ್ಕೋತಾನೆ, ತಿನ್ನುವವನ ಪೂಜೆಗೆ ಹೇಗೆ ಕೂತ್ಕೋತಾನೆ? ನಾವು ಏನಾದ್ರೂ ತಿನ್ಲಿ, ನಾವು ತಿನ್ನುವ ಆಹಾರ ಯಾವುದೇ ಆಗಿರ್ಲಿ, ತಿನ್ನುವ ಆಹಾರ ಜನ್ಮತಃ ಬಂದಿರುವಂತಹ ಸಸ್ಯಾಹಾರವಾಗಿರ್ಲಿ, ಫಲಾಹಾರವಾಗಿರ್ಲಿ, ಅಥವಾ ಇನ್ನೂ ಯಾವುದೇ ಆಹಾರವಾಗಿರ್ಲಿ, ತಿನ್ನುವವ ಅರ್ಪಿಸುವ ನೈವೇದ್ಯ ತಿನ್ನುವವನವನು, ನೀನೇನೇ ಅರ್ಪಿಸೋನು ತಿಂತಾನೆ ಅಂತ ಈ ಹಾಡಿನ ಅರ್ಥ ಹಾಗೆ ಬರುತ್ತೆ. ಆ ಹಾಡನ್ನ ಕೇಳ್ತಾ ಕೇಳ್ತಾ ಅರ್ಥ ಮಾಡ್ಕೋತಾ ಹೋಗೋಣ. ನೋಡಿ, ಆ ಭಾಷೆ ಅವನೇ ಬರೆಸ್ಕೊಂಡಂತಹ ಗೀತೆ ಇದು. ಪೂಜಿಸುವ ತಿನ್ನದವನವನು, ತಿನ್ನುವವರು ಏನೇ ನೈವೇದ್ಯ ಕೊಟ್ಟರು ತಿನ್ನುವವನವನು, ಪೂಜಿಸುವ ತಿನ್ನದವನವನು, ತಿನ್ನುವರ ನೈವೇದ್ಯ ತಿನ್ನುವವನವನು. ಹೀಗ್ ಬರುತ್ತೆ ಈ ಬೋಳಾ ಶಂಕರ. ಇವನ್ ಯಾಕೆ ಲಿಂಗ ಸ್ವರೂಪಿ ಅಂದ್ರೆ ಗೊತ್ತಾ ನಿಮ್ಗೆ? ಇವನ ಹತ್ರ ಸೃಷ್ಟಿಯ ಕೆಲಸವೆಲ್ಲ ನಡೆದ ನಂತರ ಎಲ್ಲ ಅಭಿಯಂತರರು ಅನೇಕ ಗ್ರಹಗಳಿಂದ ಬಂದಿರ್ತಾರೆ ಕೈಲಾಸದಲ್ಲಿ. ಬಂದು ನಾವು ನೀವೆಲ್ಲ ಬಿಟ್ಟೋಗ್ತಾ ಇದ್ರಿ ಶಿವ, ಧರ್ತಿಯನ್ನ ಮಾಡಿದ್ದಾಯ್ತು, ನಾವಿಲ್ಲೇ ಇರ್ತೀವಿ. ಈ ಕಬ್ಬಿನ ಜ್ಯೂಸು, ನಮಗೆ ಕಬ್ಬಿನ ರಸ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ನಾವು ಈ ಭೂಮಿನ ಬಿಟ್ಟು ಬರಲ್ಲ, ನಮ್ಮ ಲೋಕಗಳಿಗೆ ಇಲ್ಲೇ ಇದ್ದು ಬಿಡ್ತೀವಿ ಅಂತ ಹೇಳಿ ಇದ್ದಾಗ ನಿಮ್ಮ ಪೂಜೆ ಮಾಡ್ಬೇಕು ನಾವು, ನಿಮ್ಮಿಂದ ಇದಾಗಿರೋದು ಅಂತ ಹೇಳಿದಾಗ ಶಿವ ಒಪ್ಪುದಿಲ್ಲ, ಇದು ಇವನ ಪೂಜೆ ಸಲ್ಲ, ಇವನಿಗೆ ನೀವು ಪೂಜೆ ಮಾಡಬೇಡಿ, ಇವನ ಕಾಯಕಕ್ಕೆ ಪೂಜೆ ಮಾಡಿ ಅಂತ ಹೇಳ್ತಾನೆ. ಏನು ಇವರ ಕಾಯಕ ಅಂದ್ರೆ ಅದೇ ಈ ಶಿವಲಿಂಗ. ನೋಡಿ ಈ ಶಿವಲಿಂಗ ಇದೆಯಲ್ಲ, ಆವಾಗ ಶಿವಪುರಾಣದಲ್ಲಿ ಇದರ ಮಹಿಮೆನ ಹೇಳ್ತಾನೆ. ಅಂದ್ರೆ ಇದರಲ್ಲಿ ಮೂರು ಭಾಗ ಇರುತ್ತೆ, ಇದನ್ನ ನಂದ್ಯಾವರ್ತ ಶಿಲೆ ಅಂತಾರೆ, ಇದನ್ನ ಪುರುಷ ಭಾಗ ಅಂತಾರೆ, ಇದರಲ್ಲಿ ಬ್ರಹ್ಮ ಭಾಗ, ವಿಷ್ಣು ಭಾಗ, ಶಿವ ಭಾಗ, ಇದು ಬೇರೆ ವಿಡಿಯೋಗಳಲ್ಲಿ ನೋಡ್ಬೋದು. ಇದನ್ನ ಇದರೊಳಗೆ ಪಾರ್ವತಿ ಭಾಗ ಇರುತ್ತೆ, ಈ ಪಾರ್ವತಿ ಭಾಗನ ಹೀಗೆ ಇದರೊಳಗೆ ಹೀಗೆ ಶಿವಲಿಂಗ ಆಗುತ್ತೆ. ಅದಕ್ಕೆ ತುಂಬಾ ಜನ ಶಿವನ ಮೂರ್ತಿ ಇಟ್ಬಿಡ್ತಾರೆ, ಕಾಡುಗಳನ್ನೆಲ್ಲ ಕಡಿದು ಬಿಟ್ಟು ದೊಡ್ಡ ಮೂರ್ತಿ ಇಟ್ಬಿಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶಿವನಿಗೆ ಅದು ಇಷ್ಟಾನೇ ಆಗಲ್ಲ. ಶಿವ ಸೃಷ್ಟಿಯ ರಹಸ್ಯ, ಹೂವಿನಂತೆ ಪರಾಗಸ್ಪರ್ಶ, ಹೇಗೆ ಶಲಾಕಾಗ್ರದ ಮೇಲೆ ಪರಾಗಸ್ಪರ್ಶ ಆಗತ್ತೆ ಹೂವಿನಲ್ಲಿ, ಆ ರೀತಿ ಹೂವಿನಂತ ಮನಸ್ಸು ಶಿವಂದು. ಅದಕ್ಕೆ ಹೂವೆ ಅಂದ್ರೆ ಶಿವನಿಗೆ ಇಷ್ಟ.
ಹೀಗೆ ಅಂತಹ ಮನಸ್ತತ್ವದವನು. ಅವನಿಗೆ ಮೂರ್ತಿ ಪೂಜೆ ಇಷ್ಟ ಆಗಲ್ಲ, ಕಾಯಕ ಪೂಜೆ ಇಷ್ಟ ಆಗುತ್ತೆ, ಅದು ಕಾಯಕ. ಅದು ಹೀಗೆ ತಿನ್ನದವ ಪೂಜಿಸುವ ತಿನ್ನದವನವನು ತಿನ್ನುವವರ ನೈವೇದ್ಯ ತಿನ್ನುವವನವನು ಅಲ್ವಾ. ಹಾಗೆ ಬರುತ್ತೆ ಈ ಹಾಡು. ಈ ಹಾಡು ಇವನ ಯೋಗ್ಯತೆಗೆ ಬರೆಯೋಕೆ ಆಗೋದಿಲ್ಲ, ಆದರೆ ಆ ಬೆಳಿಗ್ಗೆ ಆ ಶಿವ ಬರೆಸ್ಕೊಂಡ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಆಧ್ಯಾತ್ಮದಲ್ಲಿ ಕೂಡ ಇವನು ಆ ಎತ್ತರಕ್ಕೆ ಹತ್ತೇ ಇಲ್ಲ, ಆದರೂ ಈ ಹಾಡು ನೋಡಿ, ಕೊಂದವನು ತಿಂದಾಗ ಸತ್ತವನು ಅವನು. ಒಂದು ಕೊಂದವನು ಅಂದ್ರೆ ಒಂದು ಹುಲಿ ಒಂದು ಜಿಂಕೆನ ಕೊಂದು ಬಿಟ್ಟಿದೆ. ಆ ಹುಲಿ ಆ ಜಿಂಕೆನ ತಿಂದಾಗ ಆ ಶಿವ ಜಿಂಕೆ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಅಂದ್ರೆ ಆ ಜಿಂಕೆಯ ನೋವನ್ನು ತಾನು ಅನುಭವಿಸ್ತಾನೆ. ಅಂದ್ರೆ ಕೊಂದವನು ತಿಂದಾಗ ಸತ್ತವನು ಅವನು, ಸತ್ತವನು ಬಿಟ್ಟದ್ದು ತಿನ್ನುವವನವನು. ಸತ್ತವನು ಏನ್ ಬಿಡ್ತಾನೆ, ಈ ದೇಹನ ಬಿಡ್ತಾನೆ. ಈ ದೇಹನ ಬಿಟ್ಟಾಗ ಅದು ಸ್ಮಶಾನಕ್ಕೆ ಹೋಗುತ್ತೆ, ಅವನನ್ನು ಸ್ಮಶಾನವಾಸಿ ಅಂತಾನೆ. ಅವನು ಪಂಚಭೂತಗಳಲ್ಲಿ ಸೇರಿಕೊಂಡು ಆ ದೇಹನ ತಿಂತಾನೆ ಶಿವ. ಅದಕ್ಕೆ ಅಘೋರಿಗಳು ಶಿವನಂತಾಗಬೇಕು ಅಂತ ಶವಗಳನ್ನ ಭುಜಿಸ್ತಾರೆ ಅವರು. ಅದು ಅದೊಂದು ರೀತಿಯ ರಫ್ ಶಿವನ ಆರಾಧನೆ, ವಾಮಾಚಾರ ಅಂತಾರೆ. ನಮ್ದೆಲ್ಲ ದಕ್ಷಿಣಾಮ್ನಾಯ ಅಂತಾರೆ, ನಾವು ಪೂಜಿಸುವ ವಿಧಾನ. ಹಾಗೆ ಶಿವ ಸತ್ತವನು ಬಿಟ್ಟಿದ್ದು ತಿನ್ನುವವನವನು ಅಲ್ವಾ. ನೋಡಿ, ನೋವಿಲ್ಲದವನವ ನೋವ ಕೊಡಲಹುದೇ. ಅವನಿಗೆ ನೋವೇ ಇಲ್ಲ, ಅವನು ಹೇಗೆ ನೋವು ಕೊಡಲು ಸಾಧ್ಯ? ನಮ್ಮ ಹತ್ರ ಡೈಮಂಡ್ಸ್ ಇದ್ರೆ ನಾವು ಡೈಮಂಡ್ಸ್ ಕೊಡ್ಬೋದು, ನಮ್ಮ ಹತ್ರ ವಿಷ ಇದ್ರೆ ನಾವು ವಿಷ ಕೊಡ್ಬೋದು. ಆ ಶಿವನ ಹತ್ರ ನೋವು ಅನ್ನೋ ಪದಾನೇ ಇಲ್ಲ, ಅವನು ನಮಗೆ ಹೆಂಗೆ ನೋವು ಕೊಡಕ್ ಸಾಧ್ಯ? ಶಿವ ಯಾಕಪ್ಪ ಇಷ್ಟು ನೋವು ಕೊಡ್ತೀಯ? ನಾವು ಶಿವ ಕೊಡೋದಿಲ್ಲ ನಮಗೆ ನೋವು, ನಾವು ಮಾಡೋ ಪಾಪಗಳೇ ನಮಗೆ ನೋವು, ನಾವು ಮಾಡಿರೋ ಪಾಪಗಳೇ ನಮಗೆ ನೋವಾಗಿ ಬರುತ್ತೀವಿ. ನಾ ಶಿವ ಯಾವತ್ತೂ ನೋವು ಕೊಡೋದಿಲ್ಲ. ನೋವಿಲ್ಲದವನವ ನೋವು ಕೊಡಲಹುದೇ, ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಅವನಿಗೆ ಸಾವಿಲ್ಲ, ಅವನ ಹೆಂಗೆ ನಮಗೆ ಸಾವು ಕೊಡಲು ಸಾಧ್ಯ? ಅವನು ನಮ್ಮನ್ನು ಕೊಲ್ಲಕ್ ಆಗೋದಿಲ್ಲ. ಹಾಗಾಗಿ ಯಾರಾದರೂ ಮರಣ ಆದ್ರೆ ಶಿವ ಕೊಂದ್ಬಿಟ್ಟ ಅನ್ನಬಾರದು. ನಾವು ನಮ್ಮ ಮರಣ ನಮ್ಮ ಕಾಯಕದಲ್ಲಿ ಅಡಗಿದೆ. ಸಾವಿಲ್ಲದವನಂತೆ ಅವ ಕೊಲ್ಲಲಾರನು. ಆದಿ ತಿಲುಕ ಅವನು, ಅವನು ಅವನು ಭಿಕ್ಷೆ ಎತ್ಕೊಂಡು ಮನೆ ಮನೆಗೆ ಭಿಕ್ಷೆ ಎತ್ತುವವನು. ಅವನ ಮನೆ ಕಾಯುವವನು ಕುಬೇರ, ಸೋಮದ್ವಾರ ಅಂತಾರೆ. ಚೈನಾ ಕಡೆ ಇರುವಂತಹ ಕೈಲಾಸದ ದ್ವಾರವನ್ನ ಸೋಮದ್ವಾರ ಅಂತಾರೆ. ಅದನ್ನ ಕಾಯೋ ಕುಬೇರ ಜಗತ್ತಿಗೆ ಸಿರಿವಂತ, ಅಷ್ಟು ಸಿರಿವಂತನಿದ್ರು ಶಿವ ಅವನ ಮನೆ ಮುಂದೆ ಕೂಡ ಭಿಕ್ಷೆಗೆ ಹೋಗ್ತಾನೆ. ಆದಿ ತಿರುಕನು, ಅವನಿಗಿಂತ ಆದಿ ಯಾರು ಇಲ್ಲ ತಿರುಕ. ಅವನಂತೆ ಅವನೇ ಆದಿ ತಿರುಕ, ಆದ್ರೆ ನಮಗೆ ಕೊಡುವುದಿಲ್ಲಿಂದ. ಹಾಗಾಗಿ ದೇವ್ರ ಹತ್ರ ನಾವು ಕೇಳಬಾರದು, ಅದು ಕೊಡಪ್ಪ ದೇವ್ರೆ, ಇದು ಕೊಡಪ್ಪ ಅಂತ ಕೇಳಬಾರದು. ನೋಡಿ, ಅವನ್ ಮೈಯೆಲ್ಲ ಬೂದಿ ಹಚ್ತಾನೆ. ಆ ಬೂದಿನ ಜರ್ಮನ್ ಸೈಂಟಿಸ್ಟ್ ತಗೊಂಡು ಹೋಗ್ಬಿಟ್ಟು ಯಾಕೆ ವಾರಣಾಸಿಲಿ ಬೂದಿ ಹಚ್ತಾರೆ, ಆ ಬೂದಿ ತಗೊಂಡ ತಕ್ಷಣ ಜನಗಳಿಗೆ ರೋಗ ವಾಸಿ ಆಗತ್ತೆ. ಶವನ ಸುಟ್ಟ ಬೂದಿನ ಶಿವಲಿಂಗಕ್ಕೆ ಹಾಕ್ತಾರೆ, ಆ ಶಿವಲಿಂಗದ ಬೂದಿನ ಎಲ್ಲರಿಗೂ ಹಂಚ್ತಾರೆ. ಅದನ್ನು ತಿಂದವರಿಗೆ ರೋಗದ ರುಜಿನ ಎಲ್ಲ ವಾಸಿ ಆಗುತ್ತೆ, ಮೈಗೆಲ್ಲ ಹಚ್ಕೋತಾರೆ ಜನ. ಏನಿದ್ರೆ ಮಹಿಮೆ ಅಂತ ಒಬ್ಬ ಸೈಂಟಿಸ್ಟ್ ಶಿಂಡ್ಲರ್ ಅನ್ನೋನು 200 ವರ್ಷದಿಂದ ಜರ್ಮನಿಗೆ ಎತ್ಕೊಂಡು ಹೋಗ್ತಾನೆ ವಿಭೂದಿನ. ತಗೊಂಡೋಗಿ ಲ್ಯಾಬಲ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ 12 ಟಿಶ್ಯೂ ರೆಮಿಡೀಸ್ ಅಂತ 12 ಸಾಲ್ಟ್ಸ್ ಸಿಗುತ್ತೆ. ಆ 12 ಸಾಲ್ಟ್ಸೇ ಕ್ಯಾಲ್ಕೇರಿಯಾ ಪಾಸ್ಪೋರಿಕಂ, ಕೇಲಿಯಂ ಪಾಸ್ಪೋರಿಕಂ, ನೆಟ್ರಮ್ ಸಲ್ಫ್ಯೂರಿಕಂ, ಸಿಲೇಷಿಯಾ, ನೆಟ್ರಮ್ ಮರಿಯೇಟಿಕಂ, ಫೆರಮ್ ಪಾಸ್ಪೋರಿಕಂ, ಹೀಗೆ ಕಾಮನ್ ಸಾಲ್ಟು, ಇವೆಲ್ಲ ಕೆಮಿಕಲ್ ನೇಮ್ಸ್ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಅದೇ ಇವಾಗ 12 ಟಿಶ್ಯೂ ರೆಮಿಡೀಸ್ ಅಂತ ದೊಡ್ಡ ಮೆಡಿಸಿನ್ ಆಗೋಗಿದೆ ಜರ್ಮನಿಲಿ. 12 ಟಿಶ್ಯೂ ರೆಮಿಡೀಸ್ ಅಂತ ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ.
ಹೋಮಿಯೋಪತಿ ಅವರು ಕೂಡ ಆ ಬಯೋಕೆಮಿಕ್ ಮೆಡಿಸಿನ್ಸ್ ನ ಅವ್ರ ಮೆಡಿಸಿನ್ಸ್ ಎಲ್ಲ ಆಡ್ ಮಾಡಿ ಕೊಡ್ತಾರೆ. ಅಂತಹ ಭಸ್ಮಾನ ನಾಗಾ ಸಾಧುಗಳೆಲ್ಲ ಮೈಯೆಲ್ಲ ಹಚ್ಚಿಕೊಂಡಿದ್ರೆ ಅವ್ರಿಗೆ ಒಂದು ದಿವಸ ಡಾಕ್ಟರ್ ಹತ್ರ ಹೋಗಕ್ಕೆ, ಡಾಕ್ಟರ್ ಇಲ್ಲಿದ್ದಾರೆ ಹಿಮಾಲಯದಲ್ಲಿ. ಬೂದಿ ಹಚ್ಚುವವನು ಅವನಂತೆ ಕೆಡುವುದಿಲ್ಲಿಂದ ಅವನ ದೇಹ ಕೆಡದೇ ಇಲ್ಲ ಅನ್ನೋ ಮಾತಿದೆ. ಅವನನ್ನು ಸುಟ್ಟರು ಅವನು ಸುಡೋದಿಲ್ಲ, ಅಂದ್ರೆ ಬರ್ನ್ ಇಂಪಾಸಿಬಲ್. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ. ಅವನನ್ನು ಸುಡೋಕ್ಕಾಗುದಿಲ್ಲ. ಆ ಸುಟ್ಟರೂ ಸುಡದ ಆ ಶಿವ ನಮ್ಮನ್ನೆಲ್ಲಿಂದ ಸುಡ್ತಾನೆ? ಸುಡೋಕ್ ಸಾಧ್ಯ ಇಲ್ಲ ನಮ್ಮನ್ನ. ಅದು ಈ ಈ ಪದ್ಯದ ಸಾಲು. ಇದು ಅವನೇ ಬರೆಸ್ಕೊಂಡಿರ್ಬೇಕು, ಇವನ ಯೋಗ್ಯ ತಕ್ಕಟ್ಟದ್ದಲ್ಲ ಇದು. ಅಡಿ ನೆಡದ ಕಿತ್ತಡಿಯೇ ನಡಿಗೆಯೇ ಚಂದ. ಅಂದ್ರೆ ನೋಡಿ, ನಾವು ಎಲ್ಲಾದ್ರೂ ಆಗ್ಲಿ ಸೆಟ್ಲ್ ಆಗ್ಬೇಕು ಅಂತ ನೋಡ್ತೀವಿ, ಮನೆ ಕಟ್ಕೋಬೇಕು ಅಂತ ನೋಡ್ತೀವಿ, ಅಲ್ಲಿರೋ ಗಿಡ ಮರನೆಲ್ಲ ಕಿತ್ತು ಬಿಸಾಕ್ತಿವಿ, ಆ ಹುತ್ತ ಹುಳನೆಲ್ಲ ತೆಗೆದು ಬಿಸಾಕ್ತಿವಿ, ಅಲ್ಲಿ ನಾವು ಮನೆ ಕಟ್ಕೋತೀವಿ. ಅಂದ್ರೆ ನಮಗೆ ದೇವರು ಸುತ್ತಾಡೋ ಅಂತ ಕಾಲ್ ಕೊಟ್ರೆ ಸುತ್ತಾಡೋಕ್ಕಾಗದೇ ಇರೋ ಗಿಡದ ತರ ನಾವು ಒಂದ್ ಕಡೆ ನೆಲೆಸ್ಬಿಡ್ತೀವಿ. ಆದ್ರೆ ಶಿವ ಯಾವತ್ತೂ ಒಂದ್ ಕಡೆ ನೆಲೆಸ್ಲಿಲ್ಲ. ಪಾರ್ವತಿ ರಾವಣಾಸುರನ ಮಾತುಗಳು ಕೇಳ್ಕೊಂಡು, ನೋಡಮ್ಮ ಎಲ್ಲರೂ ಮನೆಗಳು ಮಾಡ್ಕೊಂಡಿದ್ದಾರೆ, ನಿಂಗೆ ಸುವರ್ಣ ಮನೆ ಮಾಡ್ಕೊಡ್ತೀನಿ, ಬಂಗಾರದ ಮನೆ ಮಾಡ್ಕೊಡ್ತೀನಿ, ಅವ್ರು ನೊಪ್ಸಮ್ಮ ಅಂತ ಹೇಳ್ತಾರೆ. ಅವರು ಪಾರ್ವತಿ ತಂದೆ ಮನೆಯವರೆಲ್ಲ ತುಂಬಾ ರಿಚ್ ಇರ್ತಾರೆ. ಶಿವನ ಹತ್ರ ಹೋಗ್ಬಿಟ್ಟು ನಾವು ಇಲ್ಲಿ ಬಂಡೆಗಳಲ್ಲಿ ಕೈಲಾಸಲ್ಲಿ ಇದ್ದೀವಿ, ಮನೆ ಬೇಕು ಅಂದ್ರೆ ಯಾಕೆ ಮನೆ ಬೇಕು ನಿಮಗೆ ಅಂತ ಕೇಳ್ತಾರೆ. ಇಲ್ಲ ಮಳೆ ಬಂದ್ರೆ ಏನ್ ಮಾಡೋದು, ಮಳೆ ಬಂದ್ರೆ ಮೋಡಗಳ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ ಅಂತಾನೆ ಶಿವ. ಚಳಿ ಆದ್ರೇನು, ಸಮುದ್ರ ತಟಕ್ಕೆ ಹೋಗ್ಬಿಡೋಣ. ಅವಾಗಲೇ ಸೈನ್ಸ್ ನೋಡಿ ಹೆಂಗಿತ್ತು, ಆ ಪ್ರೆಷರ್ ಕಡಿಮೆ ಆ ಜಾಗದಲ್ಲಿ ಸೀಸನಲ್ ಹೋಗ್ಬೇಕು, ಮತ್ತೆ ಬೇಸಿಗೆಯಲ್ಲಿ ಏನ್ ಮಾಡೋದು, ಪರ್ವತದ ಅಗ್ರಕ್ಕೆ ತಗೊಂಡೋಗ್ತೀನಿ ಅಂತಾನೆ ಶಿವ. ಅಂದ್ರೆ ಅಡಿ ನೆಡದ ಕಿತ್ತಡಿಯ ನಡಿಗೆಯ ಚಂದ, ಯಾವಾಗ್ಲೂ ನಡೆಯುವಂತ ಅವ್ರ ನಡಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ. ಆ ಇವತ್ತು ನಮ್ಮ ನಡಿಗೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ತುಂಬಾ ನಡೆಯೋರಾಗಿರ್ಬೇಕು. ಅಡಿ ನೆಡದ ಕಿತ್ತಡಿಯ ನಡಿಗೆಯೇ ಚಂದ, ಅವನು ಶಿವನ ನಡಿಗೆ ಅಷ್ಟು ಚಂದ ಇತ್ತಂತೆ. ಯಾಕಂದ್ರೆ ಒಂದು ಕಡೆ ನಿಲ್ತಾರಿಲ್ಲ, ಒಂದು ಹೆಜ್ಜೆ ಇಟ್ರೆ ಇನ್ನೊಂದು ಹೆಜ್ಜೆ ತೆಗಿತಾ ಇದ್ದ, ಹಂಗೆ ಬದುಕ್ಬೇಕಂತೆ. ಬೋರಾಗ್ತಿದ್ಯಾ? ಆರು ಮೂರರ ಮನೆಯ ಆಳುವವನವನು. ಆರು ಮೂರರ ಮನೆ ಅಂದ್ರೆ ನಮ್ಮ ಸಮಾಧಿ. ಸಮಾಧಿ ಅಂದ್ರೆ ಸ್ಮಶಾನ, ಸ್ಮಶಾನವಾಸಿ ಶಿವ. ಅಲ್ಲಿ ಶಿವ ಇರ್ತಾನೆ, ಅವನ ಆಳುವಿಕೆ ಅಲ್ಲೇ ಇರೋದು. ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು. ಅಂದ್ರೆ ನಮ್ಮ ದೇಹದಲ್ಲಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಅವರು, ಮತ್ತೆ ಆಗ್ನ, ಮತ್ತೆ ಸಹಸ್ರಾರ ಅಂತ ಏಳು ಊರುಗಳಿದೆ, ಏಳು ಚಕ್ರಗಳಿದೆ. ಆ ಏಳೂರನ್ನು ನಾವು ದಾಟಿದರೆ ಅವನು ಕಾಣಿಸ್ತಾನೆ ಅಂತ. ಅಂದ್ರೆ ಆ ಏಳೂರ ದಾಟಿದರೆ ಕಾಣುವವನವನು ಅವನು ಎಂಟದೆಯ ಬಂಟ. ಅವನಿಗೆ ಭಯನೇ ಇರೋದಿಲ್ಲ. ನಮ್ಮ ಸಿಕ್ಕು ಹಾಕೊಂಡಿರ್ತೀವಿ, ಹಿಂಗಂದ್ರೆ ಇವ್ರ ಕೋಪ, ಹಂಗಂದ್ರೆ ಅವ್ರ ಕೋಪ ಅಂತ. ಆ ಎಲ್ಲ ಗಂಟುಗಳನ್ನ ಬಿಡಿಸ್ತಾನೆ ಶಿವ. ನೋಡಿ, ಆರು ಏಳು ಎಂಟು ಹಂಗ ಹೋಗ್ತಿದ್ಯಲ್ಲ, ಎಂಟಾದ್ಮೇಲೆ ಒಂಬತ್ತು ಬರುತ್ತೆ. ಆದ್ರೆ ಒಂಬತ್ತಕ್ಕೆ ನಾಲ್ಕೈದು ಸೇರಿಸಿ ನಕ್ಕು ನಡೆಸಿ ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು. ಅಂದ್ರೆ ಈ ಶ್ರೀಯಂತ್ರದಲ್ಲಿ ಈ ಅಮರನಾಥ ಗುಹೆಯಲ್ಲಿ ಕಾರ್ತಿಕೇಯನ ಜನನಕ್ಕೆ ದೇವತೆಗಳು ಅರೇಂಜ್ ಮಾಡ್ತಾರೆ. ಶ್ರೀನಗರದ ಹತ್ರ ಇರುವಂತ ಅಮರನಾಥ ಗುಹೆ ಹಿಮಾಲಯದಲ್ಲಿ, ಆ ಅಮರನಾಥ ಗುಹೆಯಲ್ಲಿ ಶಿವ ಪಾರ್ವತಿಯರು ಸೇರುವಂತೆ ಅವ್ರಿಗೊಂದು ಮಗು ಆಗುವಂತೆ ನಿರ್ಣಯ ಆಗುತ್ತೆ, ನಿಷೇಕ ಆಗುತ್ತೆ. ಆ ನಿಷೇಕದಲ್ಲಿ ಪಾರ್ವತಿ ಕೇಳ್ತಾಳೆ, ಈ ಜಗತ್ತನ್ನ ನೀ ಹೇಗೆ ಸೃಷ್ಟಿ ಮಾಡಿದೆ ಅಂತ. ಅವಾಗ ಶಿವ ಹೇಳ್ತಾನೆ, ಈ ಪುರುಷ ಅನ್ನುವ ನಾಲ್ಕು ತ್ರಿಕೋನಗಳು, ಸ್ತ್ರೀ ಅನ್ನುವ ಐದು ತ್ರಿಕೋನಗಳು ಸೇರಿ ಸೃಷ್ಟಿಯಾಯಿತು ಅಂತ. ಅದಕ್ಕೆ ಪಾರ್ವತಿ ಕೇಳ್ತಾಳೆ ಹೇಗೆ ಅಂತ ಹೇಳಿದ್ರೆ, ಒಂದು ತೃಣ ತಗೊಂಡು ಬರೀತಾನೆ ಡ್ರಾಯಿಂಗ್, ಅದೇ ಶ್ರೀನಗರ ಆಯ್ತು, ಅದಕ್ಕೆ ಶ್ರೀನಗರ ಶ್ರೀಯಂತ್ರ ಅನ್ನೋದಿದ್ದಾನೆ. ಆ ನಾಲ್ಕು ಐದು ಸೇರಿಸಿದ್ರೆ
ಒಂಬತ್ತಾಗತ್ತೆ, ಆ ಎಂಟು ಆದ್ಮೇಲೆ ಒಂಬತ್ತದು, ಆ ನಾಲ್ಕು ಐದು ಸೇರಿಸಿದ್ರೆ ಸಂಸಾರ ಬರುತ್ತೆ. ಆ ಸಂಸಾರ ಶಿವ ಪಾರ್ವತಿ ಸೇರಿದ್ರೆ ಸ್ಕಂದ ಹುಟ್ಟುತ್ತಾನೆ, ಅದೇ ಬಿದ್ದು. ಆ ಪಾರ್ವತಿಗೆ ಒಂದು ತ್ರಿಕೋನ ಯಾಕೆ ಜಾಸ್ತಿ ಅಂದ್ರೆ ಅದೇ ಗರ್ಭಾಶಯ ಹೆಣ್ಣಿನಲ್ಲಿರುತ್ತೆ, ಗಂಡಿಗಿಂತ ಎಕ್ಸ್ಟ್ರಾ. ಆ ಐದನೇ ತ್ರಿಕೋನ ಅದು. ನಾಲ್ಕೈದು ಸೇರಿಸಿ ಮದುವೆಯಲ್ಲೆಲ್ಲ ಕುಣಿತಾರಲ್ಲ, ನಕ್ಕು ನಗಿಸುವನು ಅಂತ ಕೊನೆ ಸಾಲ್ ಬರುತ್ತೆ. ಇದು ಈ ಹಾಡಿನ ಅರ್ಥ. ತುಂಬಾ ಜನ ದ್ವಂದ್ವ ಆಗ್ತಾ ಇದೆ ಅಂತ ಕೇಳಿದ್ರು. ಇವತ್ತು ನೀವು ಹೀಗೆ ಬರುತ್ತೆ. ಈ ಹದಿನಾಲ್ಕು ಸಾಲಲ್ಲಿ ಶಿವನ ಒಂದು ಪರಿಚಯ ಮಾಡಿಸ್ಕೊಡುತ್ತೆ ಈ ಹಾಡು. ಅದಕ್ಕೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಆದರೆ ತುಂಬಾ ಜನ ಇದರ ಅರ್ಥ ಹೇಳಿ ಅರ್ಥ ಹೇಳಿ ಅಂತ ತುಂಬ ಕೇಳ್ತಾ ಇದ್ರು. ಇವತ್ತು ಅದರ ಸೌಭಾಗ್ಯ ಸಿಕ್ತು, ನಿಮಗೆ ಅದರ ಅರ್ಥ ಹೇಳುವಂತ ಅದೃಷ್ಟ ಒದಗಿ ಬಂತು. ತುಂಬಾ ತುಂಬಾ ಧನ್ಯವಾದ, ತುಂಬಾ ತುಂಬಾ ಧನ್ಯವಾದ. ಓಕೆ.